ಡೈರೆಕ್ಟರ್ ಏನು ಕೇಳ್ತಾರೆ, ಪ್ರೊಡ್ಯೂಸರ್ ಏನು ಕೇಳ್ತಾರೆ, ಹೀರೋ ಏನು ಕೇಳ್ತಾರೆ ಬಿಟಾಕ್ರಿ, ಆಡಿಯನ್ಸ್ ಏನು ಕೇಳ್ತಾರೆ ಅದು ಕೂಡ ಆ್ಯಕ್ಚುಲಿ ಮ್ಯಾಟರ್ ಆಗಬಾರ್ದು. ಮೇಯ್ನ್ ಪ್ರಾಮುಖ್ಯತೆ ಕೊಡಬೇಕಾಗಿರೋದು ನಿಮ್ಮ ಸ್ಕ್ರಿಪ್ಟ್ ಏನು ಕೇಳುತ್ತೆ ಅನ್ನೋ ಒಂದು ವಿಷಯದ ಬಗ್ಗೆ. ನಾನು ನಿಮ್ಮ ಕನ್ನಡಿಗ ಅಗ್ನಿ ಎಂಡಿದ್ದಂಗೆ ಮುಕ್ಕೊಡ್ದಂಗೆ ಹೇಳೋ ಫ್ಲೆಟ್ ವಿಸ್ಕಿಮ್ಲರ್ಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮುಂದೆ ಬಂದಿರೋದು ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರ 25ನೇ ಸಿನಿಮಾ ಪ್ರೇಮಂ ಪೂಜ್ಯಂನ ವಿಮರ್ಶೆ ಮಾಡೋದಕ್ಕೆ. ಸಿನಿಮಾನ ಆ್ಯಕ್ಚುಲಿ ಪ್ರೀಮಿಯರ್ ಶೋನೇ ನೋಡಿದ್ದೆ ನಾನು, ಬಟ್ ರಿವ್ಯೂ ಯಾಕೆ ಲೇಟ್ ಆಯಿತು ಅಂತ ಈ ರಿವ್ಯೂ ಮುಗಿಯೋದ್ರೊಳಗಡೆ ಗೊತ್ತಾಗುತ್ತೆ. ಇನ್ನು ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಹೀರೋ ಹಳ್ಳಿಯಿಂದ ಸಿಟಿಗೆ ಬರ್ತಾನೆ ಒಂದು MBBS ಮಾಡೋದಕ್ಕೆ ಅಂತ. ಸೊ ಅಲ್ಲಿ ಅವನಿಗೆ ಒಂದು ಹುಡುಗಿಯ ಮೇಲೆ ಪ್ರೀತಿ ಆಗುತ್ತೆ. ಸೊ ಆ ಪ್ರೀತಿ ಅವನಿಗೆ ದಕ್ಕುತ್ತೋ ಇಲ್ವೋ ಅನ್ನೋದೇ ಈ ಸಿನಿಮಾದ ಕತೆ. ಏನು ಗುರು ಇಷ್ಟೆಲ್ಲ ಹೇಳ್ಬಿಟ್ಟ ಅಂತ ಅಂದರೆ, ಸ್ಟೋರಿ ಲೈನ್ ಸ್ವಲ್ಪ ತಿನ್ನಾಗೇ ಇದೆ, ಬಟ್ ಎಮೋಷ್ನಲ್ ಎಲಿಮೆಂಟ್ ಮೇಲೆ ಸಿನಿಮಾನ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸಿನಿಮಾದಲ್ಲಿ ಅದ್ಧೂರಿಯಾಗಿ ವರ್ಕೌಟ್ ಆಗೋ ಎಲಿಮೆಂಟ್ ಏನಪ್ಪ ಅಂತಂದರೆ ಇದರ ವಿಜುವಲ್ಸು. ನಿಜವಾಗ್ಲೂ ನವೀನ್ ಅವರಂತೂ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಇನ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಅಂತ ಅನಿಸುತ್ತೆ. ಯಾಕಂತಂದರೆ ಹಬ್ಬ ಫಸ್ಟಿಂದ ಕೊನೆ ತನಕನೂ ಹಾಡುಗಳು ಚೆನ್ನಾಗಿದೆ ಗುರು, ಈ ಶಾರ್ಟ್ ಚೆನ್ನಾಗಿದೆ ಅಂತ ಅನ್ನೋಂಗಿಲ್ಲ. ಪ್ರತಿಯೊಂದು ಶಾರ್ಟ್ ಬ್ಯೂಟಿಫುಲ್ ಆಗಿ ತಂದಿದ್ದಾರೆ. ಆ್ಯಂಡ್ ಎಲ್ಲದೂ ಔಟ್ಡೋರ್ ಶಾರ್ಟ್ಸು, ಇಂಡೋರ್ ಶಾರ್ಟ್ಸಲ್ಲಿ ತೆಗೆದು ಲೈಟಿಂಗ್ನ ಕಂಟ್ರೋಲ್ ಮಾಡಿ ತೆಗೆದು ಓಕೆ ಈಸಿ ಅಂತ ಅನ್ಬೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ, ಬಟ್ ಔಟ್ಡೋರ್ ಶಾರ್ಟ್ಸ್ ನೇಚರ್ನ ಎಷ್ಟು ಚೆನ್ನಾಗಿ ತೊಗೊಂಬರ್ತಾರೆ ಅಂತಂದರೆ, ಆ್ಯಂಡ್ ಆ ಕಲರ್ಸು ಸ್ಯಾಚುರೇಟೆಡ್ ಕಲರ್ಸು ಆ ಪಾಪ್ ಮಾಡ್ತಾರೆ ಕಲರ್ನ, ಬ್ಯೂಟಿಫುಲ್ ಆಗಿತ್ತು. ಫ್ರೇಮಿಂಗ್ ಅಂತೂ ಪ್ರತಿಯೊಂದು ಕನ್ನಡದ ಸಿನಿಮಾ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ಬೋದು. ಆ ಒಂದು ಕ್ವಾಲಿಟಿ ಇದೆ ವಿಜುವಲ್ಸಲ್ಲಿ. ಹಾಗೆಯೇ ಡೈರೆಕ್ಟರ್ ಅವರು ಕೂಡ ತುಂಬಾ ಪೊಟೆನ್ಷಿಯಲ್ ಇದೆ, ಒಂದು ಒಳ್ಳೆ ಫೈಂಡ್ ಅಂತ ಅನಿಸ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ ಟರ್ಮ್ಸ್ ಆಫ್ ಎಕ್ಸಿಕ್ಯೂಷನ್. ಸ್ಕ್ರೀನ್ ಮೇಲೆ ತರೋದ್ರಲ್ಲಿ ಮೊದಲೇ ಸಿನಿಮಾ ಅಂತ ಅನಿಸಲೇ ಇಲ್ಲ ನನಗೆ, ಎಲ್ಲ ಒಂದು ಕಡೆ ತುಂಬಾ ಪಳಗಿದೆ ನಿರ್ದೇಶಕ, ಆ ಒಂದು ಫೀಲ್ ಇತ್ತು. ಸೊ ಆ ಒಂದು ವಿಷನ್ ಏನಿದೆ ಇನ್ ಟರ್ಮ್ಸ್ ಆಫ್ ಸ್ಕ್ರೀನ್ ಮೇಲೆ ತರೋದ್ರಲ್ಲಿ ತುಂಬಾ ಚೆನ್ನಾಗಿ ತಂದಿದ್ರು ಅಂತ ಅನಿಸ್ತು. ಸೊ ಅವರ ಮುಂದಿನ ಸಿನಿಮಾ ನೋಡೋದಕ್ಕೆ ನಾನು ಎದುರು ನೋಡ್ತಾ ಇರ್ತೀನಿ. ಬಟ್ ಪ್ರಾಬ್ಲಮ್ ಆಗೋದೆಲ್ಲಿ ಅಂತಂದರೆ ಇನ್ ಟರ್ಮ್ಸ್ ಆಫ್ ಸ್ಟೋರಿ ಎರಡು ಕಾರಣ ಇದೆ. ಮೊದಲನೇದೇನಪ್ಪ ಅಂತಂದರೆ ಫಸ್ಟ್ ಹಾಫು ತುಂಬಾ ಚೆನ್ನಾಗಿ ಹೋಯಿತು ಅಂತ ಅನ್ನಿಸ್ತು. ಕತೆ ಶುರುವಾಗದೆ ಹೋದರೂ ಕೂಡ ವಿಜುವಲ್ಸ್ ಚೆನ್ನಾಗಿತ್ತು, ಕಾಮಿಡಿ ಎಲಿಮೆಂಟ್ ಇದೆ, ರಿಲೀಫ್ ಫ್ಯಾಕ್ಟರ್ ಆಗಿತ್ತು. ಸಾಧು ಅವರು ಆ್ಯಂಡ್ ಮಾಸ್ಟರ್ ಆನಂದ್ ಅವರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ. ಆ ಲವ್ ಎಲಿಮೆಂಟು ಕಾಮಿಡಿ ಎಲಿಮೆಂಟ್ ಚೆನ್ನಾಗಿ ಹೋಗುತ್ತೆ. ಒಂದೆರಡು ಹಾಡು ಜಾಸ್ತಿ ಆಯಿತು ಅಂತ ಅನಿಸಿದ್ರು ಕೂಡ ಒಂದು ಕಂಪ್ಲೀಟ್ಲಿ ಔಟ್ ಆಫ್ ಪ್ಲೇಸ್ ಅನಿಸಿದ್ರು, ಇಟ್ ವಾಸ್ ಫೈನ್. ಓಕೆ ಗುರು, ಇಂಟರ್ವೆಲ್ ಬ್ಲಾಕಲ್ಲಿ ಏನೋ ಬರುತ್ತೆ, ಸೆಕೆಂಡ್ ಹಾಫ್ಗೆ ನಾನು ಕಾಯ್ತಾ ಇದ್ದೆ. ಬಟ್ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ ಆಗಿ ಡೀರೇಲ್ ಆಯಿತು ಅಂತ ಅನ್ನಿಸ್ತು. ಕಾರಣ ಏನು, ಅವ್ರ ಕಂಟೆಂಟ್ಗೆ ಕಾಯ್ತಿರ್ತೀರ, ಆ ಕಂಟೆಂಟ್ ಅಷ್ಟಿರಲಿಲ್ಲ. ಬಟ್ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಹೋಗಿ ಆ ಸಿನಿಮಾಗೆ ಕಂಪ್ಲೀಟಾಗಿ ಇದು ನೆಗೆಟಿವ್ ಆಸ್ಪೆಕ್ಟ್ ಆಗುತ್ತೆ. ನಾನು ಅದನ್ನು ಹೇಳಿದ್ದು ನಿಮ್ಮ ಸ್ಕ್ರಿಪ್ಟ್ ಏನು ಕೇಳುತ್ತೆ ಅದನ್ನು ಮಾತ್ರ ಹಾಕಬೇಕು ಅಂತ. ಹಾಡುಗಳು ನಿಮ್ಗೆ ಹೆಂಗೆ ವರ್ಕೌಟ್ ಆಗಬೇಕು ಅಂತಂದರೆ, ಈ ಕಾರಲ್ಲಿ ನೈಟ್ರೋ ಬೂಸ್ಟರ್ ಆನ್ ಮಾಡ್ತಲ್ಲ, ಛಕ್ ಅಂತ ಹೋಗ್ಬಿಡ್ಬೇಕು. ಆ 5 ಮಿನಿಟ್ಸ್ ಹೆಂಗೆ ಹೋಯಿತು ಅಂತ ಜನಕ್ಕೆ ಗೊತ್ತಾಗಲೇಬಾರ್ದು. ಸ್ಪೀಡ್ ಬ್ರೇಕರ್ ಥರ ವರ್ಕ್ ಆಗಬಾರ್ದು. ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಈ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗೋದಕ್ಕಿಂತ ಮುಂಚೆ ಒಂದು 5 ಹಂಪ್ ಒಟ್ಟಿಗೆ ಬಂದ್ಬಿಡ್ತಲ್ಲ, ಆ ರೀತಿ ಇಲ್ಲಿ ಆಗ್ತಾಯಿತ್ತು ಅಂತ ಅನ್ನಿಸ್ತು. ಕತೆಗೆ ನಾನು ಇನ್ವಾಲ್ವ್ ಆಗೋಕ್ಕಿಂತ ಮುಂಚೆ ಒಂದು ಹಾಡು ಬರುತ್ತೆ, ರಿಕ್ವೈರ್ಮೆಂಟ್ ಇಲ್ಲದೆ ಕೆಲವು ಸಲ ಜಂಪ್ ಕಟ್ಟಲ್ಲಿ ಹಾಡು ಬರುತ್ತೆ. ಲವ್ ಎಲಿಮೆಂಟಲ್ಲಿ ಇದ್ದಾಗ ಸ್ನೇಹದ ಬಗ್ಗೆ ಹಾಡು ಬರುತ್ತೆ, ಅಥವಾ ಮತ್ತೊಂದು ಏನೋ ಪುಸ್ತಕ ಸುಮ್ಮನೆ ಯಾರೋ ಯಾರಿಗೋ ಕೊಡ್ತಾ ಇರ್ತಾರೆ, ಮತ್ತು ಇನ್ನೊಂದು ಹಾಡಿಗೆ ಹೋಗ್ತಾರೆ. ಅಂದರೆ ಆ ಸೀನು ಆ ಸಿಚುವೇಶನ್ ಆ ಹಾಡನ್ನ ಕೇಳ್ತಿರ್ಲಿಲ್ಲ. ಸೊ ಹಾಗಾಗಿ ಹಾಡುಗಳನ್ನ ಡೆಫಿನೆಟ್ಲಿ ಕಟ್ ಮಾಡ್ಬೋದಾಗಿತ್ತು. 2 ಗಂಟೆ 53 ನಿಮಿಷ ಸಿನಿಮಾ ಇದೆ, ಆ್ಯಂಡ್ ಆರಾಮಾಗಿ ಕಟ್ ಮಾಡಿ ಒಂದು 2.5 ಗಂಟೆಗೆ ತಂದುಬಿಟ್ಟಿದ್ರಂತೂ ಟೈಟರ್ ಆಗಿರ್ತಾ ಇತ್ತು. ಆ್ಯಂಡ್ ಹಾಗೇನೇ ಇದರ ಕತೆ ಏನಿದೆ, ತುಂಬಾ ಇನೋಸೆನ್ಸ್ ಇದೆ. ಡೈರೆಕ್ಟರ್ ಅವರ ಒಂದು ಇಮ್ಯಾಜಿನೇಷನಲ್ಲಿ ನನಗೆ ಇನೋಸೆನ್ಸ್ ಕಾಣುತ್ತೆ, ಬಟ್ ರಿಲೇಟ್ ಆಗುತ್ತೆ ಇಸ್ ದ ಕ್ವೆಶ್ಚನ್. ಟಿಕ್ಟಾಕಲ್ಲೇ ರೊಮ್ಯಾನ್ಸ್ ಮಾಡೋ ಕಾಲದಲ್ಲಿ ಇವತ್ತು, ಹಾಗೆಯೇ ಲಿವ್ ಇನ್ ರಿಲೇಷನ್ಶಿಪ್ಗಳು ತುಂಬ್ಕೊಂಡು ನಡೀತಾ ಇರೋ ಕಾಲದಲ್ಲಿ ಇವತ್ತು ನಮ್ಮ ಹೀರೋ ಶೇಕ್ ಹ್ಯಾಂಡ್ ಕೂಡ ಕೊಡಲ್ಲ, ಕೈ ಕೂಡ ಮುಟ್ಟಲ್ಲ ಅಂತ ಅಂದಾಗ ಇಲ್ಲೊಂದು ಕಡೆ ರಿಲೇಟಿಬಿಲಿಟಿ ಫ್ಯಾಕ್ಟರ್ ಹೋಗ್ಬಿಡುತ್ತೆ. ಆ್ಯಂಡ್ ಡೈಲಾಗ್ ಸ್ವಲ್ಪ ಸೂಪರ್ಫಿಷಿಯಲ್ ಆಗಿತ್ತು ಅಂತ ಅನ್ನಿಸ್ತು. ಅಂದರೆ ಓಕೆ ಗುರು ಹಿಂಗೆ ನಡೆಯಲ್ಲ ಅನ್ನೋ ಒಂದು ಫೀಲ್ ಬರ್ತಿತ್ತು, ಬಟ್ ಸ್ಟಿಲ್ ನಾನು ಇನ್ವಾಲ್ವ್ ಆಗ್ತಿದ್ದೆ, ಈ ರೀತಿ ಒಬ್ಬ ವ್ಯಕ್ತಿ ಇರ್ಬೋದು ಅಂತ. ಬಟ್ ಸೆಕೆಂಡ್ ಹಾಫಲ್ಲಿ ಒಂದು ಸೆಕೆಂಡ್ ಆ ಡೈಲಾಗ್ಗಳು ಬಂದಾಗ ಇಲ್ಲೊಂದು ಕಡೆ ಓವರ್ ಸ್ಟ್ರೆಚ್ ಆದಾಗ ಸಿಚುವೇಶನ್ನು ಅಲ್ಲಿ ನನಗೆ ಕನೆಕ್ಟ್ ಆಗಲೇ ಇಲ್ಲ. ಆ್ಯಂಡ್ ಈವನ್ ಹಿಂಗೆ ಇವಾಗ ಸೀಯಿಂಗ್ ದ ರಿಯಾಕ್ಷನ್ಸ್ ಕೆಲವು ಡೈಲಾಗ್ಸ್ಗಳು ನಗು ಬಂದ್ಬಿಡುತ್ತೆ. ಈ ಒಂದು ಎಮೋಷನಲ್ ಆಗಿದ್ರು ಕೂಡ ಐ ಥಿಂಕ್ ಆ ಎಲಿಮೆಂಟಿಗೆ ಸ್ವಲ್ಪ ವರ್ಕೌಟ್ ಮಾಡ್ಬೋದಾಯ್ತನೋ. ಅವರ ಇಮ್ಯಾಜಿನೇಷನಲ್ಲಿ ಏನು ಇತ್ತು, ಯಾವ ರೀತಿ ಒಂದು ಎಮೋಷನ್ಸ್ ಅವ್ರು ಅಂದ್ಕೊಂಡಿದ್ರು, ಅದನ್ನು ಪ್ರಾಬಬ್ಲಿ ಸ್ಕ್ರೀನ್ ಮೇಲೆ ತರೋದಕ್ಕೆ ಸ್ವಲ್ಪ ಮಿಸ್ ಆಯಿತು, ಮೇ ಬಿ ಇನ್ ಟರ್ಮ್ಸ್ ಆಫ್ ಡೈಲಾಗ್ಸ್. ಸೊ ಡೆಫಿನೆಟ್ಲಿ ಆ ಎಲಿಮೆಂಟ್ ಇನ್ನೂ ಸ್ವಲ್ಪ ಸರಿಯಾಗಿ ಮಾಡ್ಬೋದಾಗಿತ್ತು ಇನ್ ಟರ್ಮ್ಸ್ ಆಫ್ ರನ್ ಟೈಮ್ ಆ್ಯಂಡ್ ಆ ಸ್ಟೋರಿ ಎಲಿಮೆಂಟ್ ಏನಿದೆ ಆ ಎಮೋಷನಲ್ ಎಲಿಮೆಂಟು ಎಲ್ಲೊಂದು ಕಡೆ ಅಷ್ಟು ಟಚ್ ಆಗಲಿಲ್ಲ. ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲರೂ. ನನಗಾಗಲೇ ಹೇಳ್ದಂಗೆ ಸಾಧು ಆ್ಯಂಡ್ ನಮ್ಮ ಆನಂದ್ ಅವರ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಯಿತು. ಹಾಗೆಯೇ ನಿಮಗೆ ಪ್ರೇಮ್ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಡಿಫ್ರೆಂಟ್ ಶೇಡ್ಸ್ ಇದೆ ಆ್ಯಂಡ್ ಅವರು ಒಂದು ಪ್ರತಿಯೊಂದು ಶೇಡಲ್ಲೂ ಕೂಡ ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು. ಹೀರೋಯಿನ್ ತುಂಬಾ ಮುದ್ದಾಗಿ ಕಾಣ್ತಾರೆ, ಸಖತ್ತು ಕ್ಯೂಟ್ ಆಗಿದ್ರು, ಅವರ ಸ್ಮೈಲ್ಗೆ ನಾನು ಹೆವಿ ಫ್ಯಾನ್ ಆಗೋದೆ. ಪರ್ಫಾರ್ಮೆನ್ಸ್ ವೈಸ್ ಶಿ ಹ್ಯಾಡ್ ಡನ್ ಜಸ್ಟಿಸ್. ಎಲ್ಲೊಂದು ಕಡೆ ಟ್ರೈಲರ್ ನೋಡಿದಾಗ ಏನು ಗುರು ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನಿಸ್ತಾ ಇತ್ತು, ಬಟ್ ಎಲ್ಲೊಂದು ಕಡೆ ಆ ಟ್ರೈಲರ್ ಕಟ್ ಮಾತ್ರ ಆಗಿತ್ತು ಅಂತ ಅನಿಸ್ತು. ಆ್ಯಕ್ಟಿಂಗ್ ವೈಸ್ ಇಟ್ ವಾಸ್ ಫೈನ್. ಸೊ ಪ್ರತಿಯೊಬ್ಬರೂ ಸಿನಿಮಾದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದರು, ಬಟ್ ಎಲ್ಲೊಂದು ಕಡೆ ಆ ಸ್ಕ್ರಿಪ್ಟು ಅದನ್ನು ಕೆಳಗಡೆ ಎಳೀತು ಅಂತ ಅನ್ನಿಸ್ತು. ಸೊ ಓವರಾಲ್ ಹೇಳಬೇಕು
ಇನ್ ಟರ್ಮ್ಸ್ ಆಫ್ ಟೆಕ್ನಿಕ್ಯಾಲಿಟೀಸ್ ವಿಜುವಲ್ಸ್ ಬ್ರಿಲಿಯಂಟ್ ಆಗಿದೆ, ಬಟ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು. ಆ್ಯಂಡ್ ಹಾಡುಗಳು ಮೇಜರ್ ನೆಗೆಟಿವ್ ಆಯಿತು. ಸೊ ನನಗೆ ಎಲ್ಲೊಂದು ಕಡೆ ಸಿನಿಮಾ ಡಿಸಪಾಯಿಂಟ್ ಮಾಡ್ತು ಅಂತ ಹೇಳ್ತೇನೆ ವಿಮರ್ಶನಾಗಿ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಆಲ್ರೆಡಿ ಈ ಸಿನಿಮಾನ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇ ಬಿಡಿ. ಹಾಗೆಯೇ ಈ ಒಂದು ವಿಮರ್ಶೆ ನಿಮಗೆ ಇಷ್ಟ ಆಗಿದೆ ಗೊತ್ತಿದೆ, ದಯವಿಟ್ಟು ಲೈಕು ಕಮೆಂಟು ಶೇರ್ ಎಲ್ಲ ಮಾಡಿ. ಇದೇ ರೀತಿ ವಿಮರ್ಶೆಗಾಗಿ ಸಿನಿಮಾ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನು ಬೆಲ್ ಐಕನು ಇರುತ್ತಲ್ಲ ದಯವಿಟ್ಟು ಅದನ್ನು ಮಾತ್ರ ಟೇಣೆ 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 ಅಂತ ಬಾರಿಸ್ಬಿಡಿ. ಇದು ನೋಡೋದು ಇದಕ್ಕೆ